ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ 2011. ಸರ್ಕಾರದಲ್ಲಿ ನಿಮ್ಮ ಕೆಲಸಕ್ಕೆ ಇನ್ನು ತಡೆಯಿಲ್ಲ, ಇಂದು ನಾಳೆ ಇನ್ನಿಲ್ಲ, ಹೇಳಿದ ಸಮಯ ತಪ್ಪಲ್ಲ. ನಾಗರಿಕರಿಗೆ ಸೇವೆಯ ಖಾತರಿ ಸಕಾಲ. ಕರ್ನಾಟಕ ರಾಜ್ಯದಲ್ಲಿ ನಾಗರಿಕರಿಗೆ ಗೊತ್ತು ಮಾಡಿದ ಕಾಲಮಿತಿಯೊಳಗೆ ಹೆಸರಿಸಲಾದ ಅಧಿಕಾರಿ ಸೇವೆಯನ್ನು ನೀಡಬೇಕಾಗುತ್ತದೆ. ವಿಳಂಬ ಆದಲ್ಲಿ ಸಕ್ರಿಯ ಪ್ರಾಧಿಕಾರಗಳು ಹಾಗೂ ಮೇಲ್ಮನವಿ ಪ್ರಾಧಿಕಾರಗಳಿಂದ ಸೇವೆ ಹಾಗೂ ಪರಿಹಾರ ಧನವನ್ನು ಪಡೆಯಬಹುದಾಗಿದೆ. ರಾಜ್ಯದ ಒಟ್ಟು 30 ಇಲಾಖೆಗಳು ಹಾಗೂ ಸಂಸ್ಥೆಗಳು ಮತ್ತು 265 ಸರ್ಕಾರಿ ಸೇವೆಗಳು ಈ ಕಾಯ್ದೆ ವ್ಯಾಪ್ತಿ ಅಡಿಯಲ್ಲಿ ಬರುತ್ತಿದ್ದು, ಪ್ರತಿಯೊಂದಕ್ಕೂ ನಿರ್ದಿಷ್ಟ ಕಾಲಾವಧಿಯನ್ನು ನೀಡಲಾಗಿದೆ. ಕಾಲ 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 ಜನರಿಗೊಂದು ಒಳ್ಳೆ ಕಾಲ, ಕನ್ನಡ ನಾಡಿನ ಜನರಿಗೊಂದು ಸಕಾಲ. ಹಾ, ಇದು ಏನಂತ ಹೇಳೆ ಮಣಿ, ಇದು ಏನಂತ ಹೇಳೆ ಮಣಿ. ಏನ್ ಹೇಳ್ತಿದ್ದಾರೆ ಇವರು? ಅದೇ ರೀ, ಸರ್ಕಾರದಲ್ಲಿ ಸಕಾಲ ಅಂತ ಹೊಸ ಯೋಜನೆ ಜಾರಿಯಾಗಿದೆ. ಅದರಲ್ಲಿ ಎಲ್ಲಾ ಸರ್ಕಾರಿ ಕೆಲಸಗಳು ನಿಗದಿತ ಅವಧಿಯಲ್ಲಿ ಕಡ್ಡಾಯವಾಗಿ ಮಾಡ್ಕೊಡ್ತಾರಂತೆ. ಹಾಗಾದ್ರೆ ಆ ದಲ್ಲಾಳಿ ಮುನಿಯನ್ ಕಾಟ ತಪ್ಪು. ನಮ್ಮ ಯಜಮಾನ್ರು ತಹಶೀಲ್ದಾರ್ ಆಫೀಸು, ಪಂಚಾಯತ್ ಕಚೇರಿ, ಆ ಆಫೀಸು, ಈ ಆಫೀಸು ಅಂತ ಸುತ್ತಿ ಸುತ್ತಿ ಸಾಕಾಗೋಗಿದೆ. ಮತ್ತೆ ಆ ಸರ್ಕಾರಿ ಕಚೇರಿಗೆ ಹೋಗೋದು ತಪ್ಪುತ್ತೆ ಅಂತೀರಾ? ಹೌದು. ಸಕಾಲ ಅಂದ್ರೆ ಏನು ಅಂತ ಒಂದೇ ಒಂದ್ ಸಾಲಿನಲ್ಲಿ ಹೇಳೆ ಮಣಿ. ಸಕಾಲ ಅಂದ್ರೆ ಏನು ಅಂತ ಹೇಳಮ್ಮ ಮಣಿ, ಸಕಾಲ ಅಂದ್ರೆ ಏನು ಅಂತ ಹೇಳಮ್ಮ ಮಣಿ. ಹೇಳ್ತೀನಿ ಹೇಳ್ತೀನಿ. ಇಂದು ನಾಳೆ ಇನ್ನಿಲ್ಲ, ಹೇಳಿದ ಸಮಯ ತಪ್ಪಲ್ಲ. ಇಂದು ನಾಳೆ ಇನ್ನಿಲ್ಲ, ಹೇಳಿದ ಸಮಯ ತಪ್ಪಲ್ಲ. ಅದೇ ತಾನೇ ನಮ್ಮ ನಿಮ್ಮ ಸಕಾಲ. ಸಕಾಲ 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 ಸಕಾಲ. ನಾವು ಪ್ರಭುತ್ವವನ್ನು ಒಪ್ಪಿಕೊಂಡಿದ್ದೇವೆ, ಪ್ರಭುತ್ವದಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ನಮ್ಮೆಲ್ಲರ ಮೂಲ ಆಶಯ ಜನತೆಗೆ ಉತ್ತರದಾಯಿ ಆಗಿರುವಂಥದ್ದು. ಗೌರವಾನ್ವಿತ ಕರ್ನಾಟಕ ರಾಜ್ಯ ಸರ್ಕಾರ 2011 ಸಕಾಲದ ಮೂಲಕ ಕಾರ್ಯಾಂಗದಲ್ಲಿ ಬಹಳದೊಡ್ಡ ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಂಥ ಕಾಲ. ನಿಗದಿತ ಕಾಲಮಿತಿಯೊಳಗೆ ಕಾಲಬದ್ಧ ಸೇವೆಯನ್ನು ಕೊಡುವಂಥ ದಿನಗಳು, ಜನತೆಗೆ ನೆಮ್ಮದಿಯ ದಿನಗಳು ಇವು. ನಮ್ಮಂಥ ಸರ್ಕಾರಿ ನೌಕರರನ್ನು ನಾಗರಿಕರೆಡೆಗೆ ಸೂಕ್ಷ್ಮಗ್ರಾಹಿಯನ್ನಾಗಿಸುವ ಹಾಗೂ ನಾಗರಿಕರಿಗೆ ಕಾಲಬದ್ಧ ಸೇವೆಗಳನ್ನು ನೀಡುವ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳುವ ಉದ್ದೇಶ ಹಾಗೂ ಆಶಯಗಳನ್ನು ಈ ಅಧಿನಿಯಮ ಹೊಂದಿದೆ. ನಾಗರಿಕ ಸಂಬಂಧಿ ಸೇವೆಗಳನ್ನು ಕಾಲಬದ್ಧವಾಗಿ ಒದಗಿಸಲು ನಾವು ಸದಾ ಸಿದ್ಧರಿದ್ದೇವೆ. ಕೇಳಿದ ಕೆಲಸ ಹೇಳಿದ ಸಮಯಕ್ಕೆ ಎನ್ನುವ ಧ್ಯೇಯದೊಂದಿಗೆ ಎಲ್ಲ ಸರ್ಕಾರಿ ಕಚೇರಿಗಳು ಇದಕ್ಕಾಗಿ ಸಜ್ಜುಗೊಂಡಿವೆ. ಪ್ರತಿ ಅರ್ಜಿಗೆ ಗಣಕಯಂತ್ರದಿಂದ ದಾಖಲಿಸಿದ ಸ್ವೀಕೃತಿ ರಶೀದಿ, ಲಂಚಕ್ಕೆ ಕಡಿವಾಣ, ಮಧ್ಯವರ್ತಿಗಳ ಕಿರುಕುಳಕ್ಕೆ ಕೊನೆ. ಸರ್ಕಾರವು ಈ ಸಕಾಲ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ಜನರ ಬಳಿಗೆ ತಲುಪುವ ಸಲುವಾಗಿ ಪ್ರತಿ ತಿಂಗಳು ಪ್ರಗತಿ ಪರಿಶೀಲನೆ ನಡೆಸುತ್ತಾ ಯಾವುದೇ ಪ್ರಕಾರದ ವಿಳಂಬವಾಗುವುದು ಅಥವಾ ನ್ಯೂನತೆಗಳು ಇದ್ದಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಗೆ ಪರಿಹಾರ ಮಾರ್ಗಗಳನ್ನು ಸೂಚಿಸುತ್ತದೆ. ಜನನ ಪ್ರಮಾಣ ಪತ್ರ, ಕಲಿಕಾ ಲೈಸೆನ್ಸ್, ಮಾರ್ಕ್ಸ್ ಕಾರ್ಡ್ನ ನಕಲು, ಅಂಕಗಳ ಮರು ಎಣಿಕೆ, ಜಾತಿ ಪ್ರಮಾಣ ಪತ್ರ, ಎಫ್ಐಆರ್ನ ಪ್ರತಿ, ಪಡಿತರ ಚೀಟಿ, ಮರಣ ಪ್ರಮಾಣ ಪತ್ರ, ಆಸ್ತಿ ನೋಂದಣಿ ಮತ್ತು ಖಾತಾ ಬದಲಾವಣೆ ಸೇರಿದಂತೆ 265 ಬಗೆಯ ಸೇವೆಗಳನ್ನು ಒಂದು ದಿನದಿಂದ 30 ದಿನಗಳ ಒಳಗಾಗಿ ಉಚಿತವಾಗಿ ಪಡೆದುಕೊಳ್ಳುವ ಖಾತ್ರಿಯನ್ನು ಸಕಾಲ ನೀಡುತ್ತದೆ. ಸುಲಭವಾಗಿ ಸೇವೆಗಳನ್ನು ಪಡೆಯಲು ಸಕಾಲ ಕರೆ ಕೇಂದ್ರ 0804455445 ಮತ್ತು www.sakala.car.nic.in ಅನ್ನು ಅಥವಾ ತಾಲೂಕು, ಜಿಲ್ಲಾ ಮಟ್ಟದ ಸಹಾಯ ಕೇಂದ್ರಗಳನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಿರಿ ಅಥವಾ ದೂರುಗಳನ್ನು ಸಲ್ಲಿಸಿರಿ. ಸರ್ಕಾರಿ ಕಚೇರಿಗಳಲ್ಲಿ
ಮಾದರಿ ಸಕಾಲ ಸೇವೆಗಳ ಸೂಚನಾ ಫಲಕ ವೀಕ್ಷಿಸಿರಿ. ಯಾವ ಸೇವೆಯನ್ನು ನಿಗದಿಪಡಿಸಿದ ಯಾವ ಅಧಿಕಾರಿ ಎಷ್ಟು ದಿವಸದಲ್ಲಿ ನೀಡುತ್ತಾರೆ ಎಂಬ ವಿವರ ಪ್ರಕಟಿಸಲಾಗಿರುತ್ತದೆ. ಅವರು ಸೇವೆಯನ್ನು ನೀಡದಿದ್ದರೆ ಪ್ರತಿದಿನದ ವಿಳಂಬಕ್ಕೆ 20 ರೂಪಾಯಿಯಿಂದ 500 ರೂಪಾಯಿವರೆಗೆ ಪರಿಹಾರ ಧನವನ್ನು ನಾಗರಿಕರು ಅವರ ಮೇಲಾಧಿಕಾರಿಗಳಿಂದ ಅಥವಾ ಸಕ್ಷಮ ಅಧಿಕಾರಿಗಳಿಂದ ಪಡೆಯಬಹುದು. ಕರೆ ಕೇಂದ್ರಕ್ಕೆ ಅಥವಾ ಸಕ್ಷಮ ಅಧಿಕಾರಿಗೆ ಸ್ವೀಕೃತಿ ಸಂಖ್ಯೆಯೊಂದಿಗೆ ಸೇವೆ ವಿಳಂಬದ ದೂರು ನೀಡಿದರೆ ತಕ್ಷಣ ಸೇವೆಯನ್ನು ನೀಡುವ ಕ್ರಮ ವಹಿಸುತ್ತಾರೆ. ಸಕ್ಷಮ ಅಧಿಕಾರಿ ವಿಫಲವಾದಲ್ಲಿ ಅವರ ಮೇಲಿರುವ ಮೇಲ್ಮನವಿ ಪ್ರಾಧಿಕಾರದ ಅಧಿಕಾರಿ ಕಾನೂನು ರೀತ್ಯ ಸೇವೆಯನ್ನು ಒದಗಿಸಲು ಕರ್ತವ್ಯಬದ್ಧರಾಗಿರುತ್ತಾರೆ. ಸಕಾಲ ಮಂಡಳಿ ಇಮೇಲ್ sakala@nic.in. ಅರ್ಜಿಗಳ ಸ್ಥಿತಿಗತಿ ಬಗ್ಗೆ ನಾಗರಿಕರು ತಿಳಿದುಕೊಳ್ಳಬೇಕಾದರೆ ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0804455455. ಸ್ಮಾರ್ಟ್ಫೋನ್ ಇರುವಂತಹವರು ಸಂಪರ್ಕಿಸಿ mobile.karnataka.gov.in. ಹೆಚ್ಚಿನ ಮಾಹಿತಿಗಾಗಿ ಟಾಟಾ, BSNL ಹಾಗೂ ಐಡಿಯಾ ಗ್ರಾಹಕರು *505*8077# ಸಂಪರ್ಕಿಸಬಹುದು. ಸಕಾಲ ಯೋಜನೆಯ ದೂರು ದಾಖಲಾತಿ ಪಟ್ಟಿ ಇಳಿಮುಖವಾಗಿ ಕಂಡಿದ್ದು ಇದರಿಂದ ಜನರು ಸಂತೃಪ್ತರಾಗಿದ್ದಾರೆ. ನಾಗರಿಕರೇ, ಬನ್ನಿ ನಿಮ್ಮ ಹಕ್ಕು ಚಲಾಯಿಸಿ.